ದಳಪತಿ ಆಗೋಕೆ ಅಪ್ಪಾರೆಡಿ ಮಗನ ಕತೆ ಏನು ಅರಕಲಗೂಡಿನಲ್ಲಿ ವಾಲೆ ಮಂಜುಗೆ ಜೆ ಡಿ ಎಸ್ ಟಿಕೆಟ್ ಫಿಕ್ಸ್ ಮಡಿಕೇರಿಯಲ್ಲಿ ಏನ್ ಮಾಡ್ತಾರೆ ಮಂತರ್ಗೌಡ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಈಗ ಚುನಾವಣಾ ಕಾವು ದಿನೇ ದಿನೇ ರಂಗ ಇರ್ತಾ ಇದೆ ಟರ್ನ್ಗಳೇನು ಟ್ವಿಸ್ಟ್ಗಳೇನು ಸರ್ಪ್ರೈಸ್ಗಳೇನು ಅಲ್ಲಿಗೆ ಹೋಗ್ತಾರೆ ಅವ್ರು ಇಲ್ಲಿಗೆ ಬರ್ತಾರೆ ಅಲ್ಲಿ ಅವ್ರ ಕಥೆ ಏನು ಇಲ್ಲಿ ಇವ್ರ ಕಥೆ ಏನು ಅದರಲ್ಲೂ ಹಾಸನ ರಾಜಕೀಯ ಅಂತೂ ಭವಾನಿ ರೇವಣ್ಣ ಅವರಿಂದಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಕೇವಲ ಹಾಸನ ಒಂದೇ ಅಲ್ಲ ಆ ಕೂಡ ಟರ್ನ್ ಮೇಲೆ ಟರ್ನು ಟ್ವಿಸ್ಟ್ ಮೇಲ್ ಟ್ವಿಸ್ಟು ಆ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಜೆ ಡಿ ಎಸ್ಗೆ ಯಾರು ಹೋಗ್ತಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹಾಸನದ ಜೆಡಿಎಸ್ ನಲ್ಲಿ ನಡೆಯುತ್ತಿರುವಂತಹ ಅರ್ಕಲ್ಗೂಡಿನ ಜೆ ಡಿ ಎಸ್ ನಲ್ಲಿ ನಡೆಯುತ್ತಿರುವಂತಹ ಒಂದು ಆಶ್ಚರ್ಯ ಬೆಳವಣಿಗೆಗಳು ಕಂಪ್ಲೀಟ್ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೇಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ ನಮ್ಮ ರೀ ಬಿಡಿ ಹಾಗೆ ನಂತರ ಬರ ಬಲಾಯಕನನ ಪ್ರೆಸ್ ಮಾಡಿಯ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ಪಡೆದುಕೊಳ್ಳಿ ವೀಕ್ಷಕರೇ ಎ ಮಂಜು ಅರ್ಕಲ್ಗೂಡು ಮಂಜು ವಾಲೆ ಮಂಜು ರಾಜಕೀಯದಲ್ಲಿ ಹಾಸನ ಪಾಲಿಟಿಕ್ಸಲ್ಲಿ ತಮ್ಮದೇ ಆದ ಒಂದು ವರ್ಚಸ್ ಅನ್ನು ಮೈಂಟೇನ್ ಮಾಡವ್ರೆ ಮಾಜಿ ಮಂತ್ರಿಗಳು ಕೂಡ ಹೌದು ಆದರೆ ಇತ್ತೀಚೆಗೆ ಅವ್ರಿಗೆ ಯಾವ ಪಕ್ಷದಿಂದ ಇರ್ತಾರೆ ಜೆ ಡಿ ಎಸ್ಗೆ ಹೋಗ್ಬೇಕು ಅಂದ್ರೆ ಎ ಟಿ ರಾಮಸ್ವಾಮಿ ಬಿ ಜೆ ಪಿಯಿಂದ ಟಿಕೆಟ್ ಸಿಗುತ್ತೆ ಅಲ್ವಾ ಗೊತ್ತಿಲ್ಲ ಯೋಗ ರಮೇಶ್ ಇದ್ದಾರೆ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಕಾಂಪಿಟೇಷನ್ನು ಕೃಷ್ಣೇಗೌಡರು ಶ್ರೀಧರ್ ಗೌಡ್ರು ಏನು ಮಾಡಬೇಕು ತಲೆ ಕೆಟ್ಟೋಗ್ಬಿಟ್ಟು ಇಂಡಿವಿಜುವಲ್ ಆಗಿ ನಿಂತ್ಕೊ ಅಂತ ತಲೆ ಕೆಡಿಸ್ಕೊಬಿಟ್ಟಿದ್ರು ಆದರೆ ಇತ್ತೀಚೆಗೆ ನಡೆದಂಥ ಬ ಒಂದು ಬೆಳವಣಿಗೆ ನೋಡಿದ್ರೆ ಎ ಟಿ ರಾಮಸ್ವಾಮಿ ಕಳೆದ ಒಂದು ಎರಡು ವರ್ಷದಿಂದ ಸೈಲೆಂಟ್ ಆಗ್ಬಿಟ್ಟಿದ್ರು ರಾಜಕೀಯದಿಂದ ಸರಿತೀನಿ ನಂಗೆ ಸಾಕು ಚುನಾವಣೆ ಬೇಡ ಯಾರು ಮಾಡ್ತಾರೆ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದವ್ರು ಚುನಾವಣೆ ಹತ್ರ ಆಗ್ತಿದ್ದಂಗೆ ಜನ ಸೇರ್ಸೋಕ್ಕೆ ಶುರು ಮಾಡಿದ್ರು ಜೆ ಡಿ ಎಸ್ ನಾನು ಮತ್ತೆ ನಿಂತ್ಕೋತೀನಿ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಅಂದರು ಆದರೆ ಜನ ಕೇಳಬೇಕಾ ನೀವು ಕುಣ್ದಂಗೆಲ್ಲ ಕುಣಿಸ್ತೀವಿ ಅಂತ ಜನ ಒಪ್ಕೋತಾರ ಇಲ್ಲ ಏನು ರೇವಣ್ಣ ಅವ್ರ ಮನೆಗೆ ಮುತ್ತಿಗೆ ಹಾಕಿದ್ದೇ ಹಾಕಿದ್ದು ಯಾವ ಕಾರಣಕ್ಕೂ ಎ ಟಿ ರಾಮ ಟಿಕೆಟ್ ಕೊಡಬಾರ್ದು ಒಂದು ಜೆ ಡಿ ಎಸ್ಸಿಗೆ ತಲೆನೋವು ಇದೇನಪ್ಪ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ಕೊಡಬಾರ್ದು ಅಂತ ಅವ್ರು ಏನು ಮಾಡಬೇಕು ಅಂತ ಅರೇ ಅದು ಒಂದು ರೀತಿ ತಾರ್ತಿಕ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದ್ದು ವಾಲೆ ಮಂಜು ಅವ್ರಿಗೆ ಟಿಕೆಟ್ ಕೊಡಬೇಕು ಹೌದು ಭೇಕ್ಷಿಗ್ರೆ ವಾಲೆ ಮಂಜು ಅವ್ರ ರೇವಣ್ಣ ಅವ್ರ ಜೊತೆ ಗುರ್ತಿಸ್ಕೊಂಡ್ರು ಕಾಣಿಸ್ಕೊಂಡ್ರು ಎಲ್ಲವೂ ಫೈನಲ್ ಆಯಿತು ಅರ್ಕಲ್ಗೂಡ್ನಲ್ಲಿ ಜೆ ಡಿ ಎಸ್ ಟಿಕೆಟ್ ವಾಲೆ ಮಂಜುಗೆ ಹಾಗಾದ್ರೆ ಅವ್ರ ಮಗ ಏನು ಮಾಡಬೇಕು ಇದು ಸಾಕಷ್ಟಿಗೆ ಚರ್ಚೆ ಆಗ್ತಿರೋ ವಿಚಾರ ಅವ್ರ ಮಗ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮಡಿಕೇರಿಲಿ ಕಳೆದ ಕೆಲ ವರ್ಷಗಳಿಂದ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಮಂಥರ್ ಅಪ್ಪ ಒಂದ್ ಪಕ್ಷ ಮಗ ಒಂದ್ ಪಕ್ಷ ಜನ ಒಪ್ಕೋತಾರ ಯಾವ ಪಕ್ಷ ಬರಬೇಕು ಏನು ಅಧಿಕಾರಕ್ಕೆ ಬರಬೇಕು ಯಾರು ಯಾರು ಎಮ್ ಎಲ್ ಎ ಆಗ್ಬಿಟ್ಟು ಕ್ಷೇತ್ರಕ್ಕೆ ಅನುದಾನ ತರಬೇಕು ಇದು ಕನ್ಫ್ಯೂಸ್ ಆಗಿರೋ ಲೆಕ್ಕಾಚಾರ ಮೂಲಗಳ ಪ್ರಕಾರ ಜೆ ಡಿ ನಿಂದ ಅಪ್ಪ ಮಗ ಇಬ್ಬರಿಗೂ ಟಿಕೆಟ್ ಆಫರ್ ಎಲ್ಲ ಕಡೆ ಮೈಸೂರಲ್ಲಿ ಜಿ ಟಿ ದೇವೇಗೌಡರಿಗೆ ಹುಣಸೂರಲ್ಲಿ ಹರೀಶ್ ಗೌಡರು ಕೊಟ್ಟಂಗೆ ಅರ್ಕುಲ್ಗೂಡಿಂದ ಜೆ ಡಿ ಎಸ್ ಅಲ್ಲಿ ಎ ಟಿ ರಾಮಸ್ವಾಮಿಯವ್ರ ನಿಂತ್ಕೊಳ್ಳಿ ಮಡಿಕೇರಿಯಿಂದ ಜೆ ಡಿ ಎಸ್ ಅಲ್ಲಿ ಮಂತರ್ ಗೌಡ್ರು ನಿಂತ್ಕೊಳ್ಳಿ ಈ ಥರ ಚರ್ಚೆ ಯಾವುದೇ ಕಿಡಿ ಇಲ್ಲದೆ ಹೊಗೆ ಹಾಡಲ್ಲ ಜೆ ಡಿ ಎಸ್ ಅಲ್ಲಿ ಎ ಟಿ ರಾಮಸ್ವಾಮಿಯವ್ರನ್ನ ವಿರೋಧಿಸ್ದಾಗಲೇ ಅರ್ಕುಲಗೂಡು ಮಂಜು ವಾಲೆ ಮಂಜು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ನಡೀತಾ ಇತ್ತು ಅದ್ರ ಬಗ್ಗೆ ಕರ್ನಾಟಕ ಟಿ ವಿ ಸುದ್ದಿಯನ್ನು ಕೂಡ ಮಾಡಿತ್ತು ಇದೀಗ ಅದು ಸತ್ಯ ಆಗ್ತಾ ಇದೆ ಅದೇ ರೀತಿ ಮಡಿಕೇರಿಯಲ್ಲಿ ಕೂಡ ಮಂಥರ್ ಗೌಡ್ರಿಗೆ ಜೆ ಡಿ ಎಸ್ನಿಂದ ಆಫರ್ ಇದೆ ಆದರೆ ಅದನ್ನು ನಿರ್ಧರಿಸಬೇಕಾಗಿರೋರು ಅವರು ಯಾಕೆಂದರೆ ಪಕ್ಷಕ್ಕಾಗಿ ನಾನು ಕಾಂಗ್ರೆಸ್ಗಾಗಿ ದುಡಿತಾ ಇದ್ದೀನಿ ಕಾಂಗ್ರೆಸ್ನಿಂದ ಆಸ್ಪಿರೆಂಟ್ ಆಗಿದ್ದೀನಿ ಜೆ ಡಿ ಎಸ್ಗೆ ಮತ್ತೊಬ್ಬರು ಕೆಲಸ ಮಾಡ್ತಾವ್ರೆ ಅವ್ರು ಕಾಯ್ಕೊಂಡವ್ರೆ ಇಂಥ ಸಂದರ್ಭದಲ್ಲಿ ಈಗ ಅಪ್ಪ ಅಂತ ನಾನು ಬದಲಾಯಿಸ್ಬೇಕು ಕನ್ಫ್ಯೂಷನು ಮಂಥರ್ಗೌಡ್ರಿಗೆ ಒಟ್ನಲ್ಲಿ ಅರ್ಕಲ್ಗೂಡಲ್ಲಂತೂ ರಣರೋಚಕ ರಾಜಕೀಯ ವಾಲೆ ಮಂಜು ಅವರು ಇದೀಗ ಜೆ ಡಿ ಎಸ್ ಇಂದ ಸ್ಪರ್ಧಿಸಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಯಾಕಂದ್ರೆ ಈ ಮೊದಲೇ ಕುಮಾರಸ್ವಾಮಿಯವರು ಹೇಳ್ತಿದ್ರು ವಾಲೆ ಮಂಜು ಬರ್ತಾರೆ ಅಂದರೆ ಖಂಡಿತವಾಗಲೂ ಇಂಟ್ರೆಸ್ಟ್ ಇದೆ ಎ ಟಿ ರಾಮಸ್ವಾಮಿ ಅವರಿಗೆ ತಮ್ಮದೇ ಆದ ವರ್ಚಸ್ಸು ಉಳ್ಕಂಡಿಲ್ಲ ಅನ್ನೋ ಚರ್ಚೆ ನಡೀತಿತ್ತು ವೀಕ್ಷಕರೇ ನಿಮ್ಮ ಪ್ರಕಾರ ಅರ್ಕಲ್ಗುಡು ಕ್ಷೇತ್ರದಲ್ಲಿ ಯಾರು ಯಾವ ಪಕ್ಷದಿಂದ ಸ್ಪರ್ಧಿಸ್ಬೇಕು ಅನ್ನೋದನ್ನ ಮೊದಲು ಕಾಮೆಂಟ್ ಮಾಡಿ ಹಾಗೆ ಯಾಕಂದ್ರೆ ಜೆ ಡಿ ಅಲ್ಲೂ ಕನ್ಫ್ಯೂಷನು ಬಿ ಜೆ ಪಿಲಿ ಯೋಗ ರಮೇಶ್ ಅವರು ಓಡಾಡ್ತಿದ್ದಾರೆ ಕಾಂಗ್ರೆಸ್ಸಲ್ಲೂ ಕನ್ಫ್ಯೂಷನು ಹೀಗಾಗಿ ಯಾರಿಗೆ ಟಿಕೆಟ್ ಆಗಬೇಕು ಯಾರಿಗೆ ಟಿಕೆಟ್ ಆದರೆ ಒಳ್ಳೆಯದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ಆರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಎಲ್ ಎ ಯಾರಾಗಬೇಕು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು